ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್ ನಾನು ಅಮಿನ್ ಸೇಕ್ ಕೆಲವು ಅಧಿಕಾರಿಗಳು ದಿಕ್ಕು ತಪ್ಪಿಸುವ ಯತ್ನ ನಡೆಸಿದ್ದು ಯಾವುದೇ ಕಾರಣಕ್ಕೂ ಅಂತ ಗೊಂದಲದ ಹೇಳಿಕೆಗೆ ಕಿವಿಗೊಡದೆ ತ್ವರಿತವಾಗಿ ಪ್ರಮಾಣ ಪತ್ರ ವಿತರಿಸಬೇಕು ಅಂತ ಬಿಜೆಪಿ ಮುಖಂಡ ವಿವೇಕಾನಂದ ಡಬ್ಬಿ ಅವರು ಮನವಿ ಮಾಡಿದರು ವಿಜಯಪುರದಲ್ಲಿ ಸೋಮವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಈಗಾಗಲೇ ರಾಜ್ಯದಾದ್ಯಂತ ತಳವಾರ ಮತ್ತು ಪರಿವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ನೀಡಲಾಗ್ತಾ ಇದೆ ಇದನ್ನು ಸಹಿಸದ ಕೆಲವು ಕಿಡಿಕೇಡಿಗಳು ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಾ ಅಧಿಕಾರಿಗಳಲ್ಲಿ ಗೊಂದಲ ಸೃಷ್ಟಿಸುತ್ತಾ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸರ್ಕಾರದ ಸ್ಪಷ್ಟ ಆದೇಶವಿದ್ರೂ ಅದನ್ನು ಅಧಿಕರಿಸಲು ಅಧಿಕಾರಿಗಳ ಮೇಲೆ ಒತ್ತಡ ಹೇರುವ ಪ್ರಯತ್ನ ನಡೆತಾ ಇದ್ದು ಯಾವುದೇ ಕಾರಣಕ್ಕೂ ಅಂತ ಕುತಂತ್ರಿಗಳ ಮಾತಿಗೆ ಕಿವಿಗೊಡಬಾರದು ಎಂದರು ತಳವಾರ ಸಮಾಜದ ಕಳೆದ 40 ವರ್ಷಗಳ ಹೋರಾಟದೊಂದಿಗೆ ಇವತ್ತು ಕೇಂದ್ರದ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಹಾಗೂ ರಾಜ್ಯದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಈ ಒಂದು ಮೀಸಲಾತಿ ನೀಡುವುದರ ಮುಖಾಂತರ ತಳವಾರ ಸಮುದಾಯಕ್ಕೆ ಆದೇಶವನ್ನು ನೀಡಿ ಅವರ ಮುಂದಿನ ಶೈಕ್ಷಣಿಕ ಹಾಗೂ ಜೀವನೋಪಾಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಆದೇಶವನ್ನು ನೀಡಿದಕ್ಕೆ ವಿಜಯಪುರ ಜಿಲ್ಲೆ ಹಾಗೂ ಕರ್ನಾಟಕದ ಎಲ್ಲ ತಳವಾರ ಸಮಾಜದ ವತಿಯಿಂದ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ಎಲ್ಲ ಜಿಲ್ಲೆಯಲ್ಲೂ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರತಕ್ಕಂತ ಕೋಟ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ನಿನ್ನೆ ಅವರು ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ ಈ ಗೊಂದಲಮಯವಾಗಿರತಕ್ಕಂತ ವಿಷಯವನ್ನ ಯಾವತ್ತು ಕೆದರಬಾರದು ಜಿಲ್ಲಾಧಿಕಾರಿಗಳು ಯಾವುದು ನೈಜವಾದಂತ ವಸ್ತುಸ್ಥಿತಿ ಇದೆಯೋ ಆ ತಳವಾರರಿಗೆ ನೇರವಾಗಿ ಜಾತಿ ಪ್ರಮಾಣಪತ್ರ ನೀಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಲಾಗಿದೆ ಜಿಲ್ಲಾ ಆಡಳಿತಕ್ಕೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಯಾವುದೇ ತಾಲೂಕುಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡದನೆ ತಳವಾರ ಸಮುದಾಯಕ್ಕೆ ಸರ್ಕಾರ ನೀಡಿರತಕ್ಕಂತ ಆದೇಶದ ಮುಖಾಂತರ ತಾವು ಇಲ್ಲಿರತಕ್ಕಂತ ಜಿಲ್ಲೆಯಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ತಳವಾರ ಸಮಾಜದ ಯುವಕರಿಗೆ ಸಮುದಾಯದ ಎಲ್ಲ ಪ್ರಮುಖರಿಗೆ ಅನುಕೂಲವಾಗುವ ರೀತಿಯಲ್ಲಿ ಜಾತಿ ಪ್ರಮಾಣಪತ್ರವನ್ನು ನೀಡಬೇಕು ಅಂತ ಹೇಳಿ ನಮ್ಮ ಸಮಾಜದ ವತಿಯಿಂದ ವಿನಂತಿಯನ್ನು ಮಾಡ್ತೀನಿ।